ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಪ್ರೀತಿಯಲ್ಲಿ ನಂಬಿಕೆ ಮುಖ್ಯ, ಅದನ್ನು ಯಾವತ್ತೂ ಕಳೆದುಕೊಳ್ಬೇಡಿ. ಸಾವಿರ ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಂಬಂಧ ಜೊತೆಗಿದ್ರೆ ಸಾಕು, ಜೀವನ ಸುಂದರವಾಗಿರ್ತದೆ. ನಟನೆಯ ಬದುಕು ಯಾವತ್ತೂ ನೆಮ್ಮದಿ ಕೊಡೋದಿಲ್ಲ, ನೇರವಾಗಿ ನಡೆ, ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಪ್ರತಿ ಬಾರಿ ಓದಿದ ಸಾಲು ಹೊಸ ಅರ್ಥವನ್ನೇ ನೀಡ್ತವೆ. ಪ್ರತಿ ದಿನದ ಬದುಕು ಹೊಸ ಜೀವನವನ್ನೇ ಕಲಿಸ್ತದೆ. ಎಲ್ಲವೂ ಅರ್ಥ ಆಗೋದು ಅನುಭವ ಆದ್ಮೇಲೆನೆ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದ್ರೆ ಯಾವ ಸಂಬಂಧವೂ ಉಳಿಯಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದ್ರೆ ಯಾವ ಮನಸ್ಸು ಮುರಿಯಲ್ಲ. ಮನುಷ್ಯ ಹೂಗಳಂತೆ ಬದುಕ್ತಾನೆ, ಮನದಲ್ಲಿ ದುಃಖ ತುಂಬಿದಾಗ ಬಾಡ್ತಾನೆ, ಮನಸ್ಸಲ್ಲಿ ಸಂತೋಷ ತುಂಬಿದಾಗ ಅರಳುತ್ತಾನೆ. ಈ ಅರಳಿ ಬಾಡುವ ನಡುವೆ ನಗುತ್ತ ನಗಿಸುತ್ತ ಬದುಕುವುದೇ ಜೀವನ. ಸತ್ಯ ಹೇಳುವ ಅಭ್ಯಾಸವಿದ್ದರೆ ಏಕಾಂಗಿಯಾಗಿ ಬದುಕಲು ಸಿದ್ಧರಿರಬೇಕು. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕಲ್ಲ. ಎಷ್ಟು ಜನ ನಿನ್ನ ಜೊತೆಗಿದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಡೆಸ್ತಾ ಇದ್ದಾರೆ ಎಂದು ನಿನಗೆ ತಿಳಿಸಿಕೊಡುವುದಕ್ಕೆ ಮಾತ್ರ. ಜೀವನಕ್ಕೆ ಎರಡು ರೀತಿಯ ಹಸಿವು, ಒಂದು ಹೊಟ್ಟೆ ಹಸಿವು, ಇನ್ನೊಂದು ಪ್ರೀತಿ ಹಸಿವು. ಹೊಟ್ಟೆ ಹಸಿವನ್ನು ಯಾರು ಬೇಕಾದರೂ ನೀಗಿಸಬಹುದು, ಆದರೆ ಪ್ರೀತಿ ಹಸಿವು ನಮ್ಮನ್ನು ಪ್ರೀತಿಸುವವರಿಂದ ಮಾತ್ರ ನೀಗಿಸಲು ಸಾಧ್ಯ. ಆರೋಪ ಹೊರಿಸಿದಾಕ್ಷಣ ನಾವೇನು ಅಪರಾಧಿಗಳಲ್ಲ. ಸಾವಿರ ಜನ ಸಾವಿರ ಆರೋಪ ಮಾಡ್ತಾರೆ ಅಂತ ನಾವು ಅಪರಾಧಿ ಆಗೋಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಮನಸ್ಸಾಕ್ಷಿಗೆ ಸರಿಯಿದ್ರೆ ಸಾಕು. ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡ್ತದೆ, ಆದರೆ ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿ ಉಳಿದು ಬಿಡ್ತದೆ. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ಭರವಸೆಯನ್ನು ಯಾವತ್ತೂ ಕಳೆದುಕೊಳ್ಬೇಡಿ. ಒಳ್ಳೆಯ ದಿನ ಬಂದೇ ಬರ್ತದೆ, ಕಾಯುವ ತಾಳ್ಮೆ ಇರಬೇಕಷ್ಟೇ. ಮನಸ್ಸು ಸರಿಯಾಗಿದ್ದಾಗ ನೋಡುವ ದೃಷ್ಟಿಯೂ ಸರಿಯಾಗಿರ್ತದೆ. ಮನಸ್ಸು ಕೆಟ್ಟಿರುವಾಗ ಕಾಣುವುದೆಲ್ಲ ದೋಷಯುಕ್ತವಾಗಿರ್ತದೆ. ಆದ್ದರಿಂದ ಮನಸ್ಸನ್ನು ಯಾವಾಗಲೂ ಶಾಂತವಾಗಿಟ್ಟಿರಿ. ಅತಿಯಾದ ಒಳ್ಳೆತನ ನಮ್ಮನ್ನೇ ಕೆಟ್ಟವರನ್ನಾಗಿ ಮಾಡುತ್ತೆ. ಬಹಳಷ್ಟು ಸಲ ಕಣ್ಣು ಆಸೆಪಟ್ಟ ವಸ್ತುಗಳೇ ಸಿಗಲ್ಲ, ಅಂಥದ್ರಲ್ಲಿ ಮನಸ್ಸು ಆಸೆಪಟ್ಟಿದ್ದು ಸಿಗುತ್ತಾ? ಜಾಸ್ತಿ ಒಳ್ಳೆಯವರಾಗಿ ಬದುಕಬೇಡಿ, ಯಾಕಂದ್ರೆ ಈ ಸುಳ್ಳು ಸಮಾಜದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ. ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡ್ಬೋದು, ಭಗವಂತನ ಮೇಲೆ ಭರವಸೆ ಇಟ್ಟವರು ಭಯಪಡುವ ಅವಶ್ಯಕತೆ ಇಲ್ಲ. ಮೌನಕ್ಕೆ ಮೌನವಾಗಿ ಉತ್ತರಿಸಿ, ಮುಂದೊಂದು ದಿನ ಮೌನವೇ ಮಾತಾಗ್ಬೋದು. ದೇವರು ತಡ ಮಾಡಿದ್ರೂ ನ್ಯಾಯವನ್ನೇ ಮಾಡ್ತಾನೆ, ಆದರೆ ಅನ್ಯಾಯ ಮಾಡೋದಿಲ್ಲ. ತಡ ಆಗುದ್ರ ಹಿಂದೆ ಅದ್ಭುತಗಳು ನಡೆಯುತ್ತವೆ, ಕಾದು ನೋಡ್ಬೇಕಷ್ಟೆ. ಎಷ್ಟು ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಅನ್ನೋ ಆಲೋಚನೆಗಿಂತ ಯಾರ ಹೃದಯಕ್ಕೂ ನೋವು ಮಾಡಬಾರ್ದು ಅಂತ ಯೋಚಿಸಿದ್ರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಇರೋದಿಲ್ಲ ಅನ್ಸುತ್ತೆ. ಕೋಪ ಒಬ್ಬರನ್ನ ಸೋಲಿಸಿದ್ರೆ ನಗು ನೂರು ಜನರನ್ನ ಗೆಲ್ತದೆ. ಹಸಿದವರಿಗೆ ಒಂದು ಹಿಡಿ ಅನ್ನ ನೀಡಿದಾಗ ಸಿಗೋ ಸಂತೋಷ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಸಿಗೋ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗೋ ನೆಮ್ಮದಿ, ಎಷ್ಟೇ ಹಣ ಅಂತಸ್ತು ಗಳಿಸಿದ್ರೂ ಸಿಗೋದಿಲ್ಲ. ಬದುಕು ಮನುಷ್ಯನಿಗೆ ಬಲವಾದ ಹೊಡೆತಗಳನ್ನು ನೀಡುತ್ತೆ. ಯಾಗೊತ್ತಾ ಬಲಿಯಾಗ್ತೀಯೋ ಅಥವಾ ಬಲಶಾಲಿ ಆಗ್ತೀಯೋ ಅಂತ, ಆಯ್ಕೆ ನಿಮ್ಮದೇ. ವ್ಯಕ್ತಿಯ ಪರಿಚಯವಾಗುವುದು ಅವರ ಹೆಸರಿನಿಂದ, ಆದರೆ ಅವರ ನೆನಪುಳಿಯುವುದು ಅವರ ವ್ಯಕ್ತಿತ್ವದಿಂದ. ಆಲಸ್ಯವೆಂಬುದು ಅನಾರೋಗ್ಯಕ್ಕಿಂತಲೂ ಕೆಟ್ಟದು. ಅನಾರೋಗ್ಯದಿಂದ ದೇಹ ದುರ್ಬಲವಾದರೆ ಆಲಸ್ಯದಿಂದ ಬದುಕೆ ಬರ್ಬರವಾಗ್ತದೆ. ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಒಬ್ಬ ಜ್ಞಾನಿ ಹೇಳಿದ ಸುಂದರವಾದ ನುಡಿ, ಕಾಲು ಎಳೆಯುವುದನ್ನು ಬಿಟ್ಟು ಕೈಯನ್ನು ಎಳಿಬೇಕು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.